ಅಪ್ಪ ಯಾಕೆ ಹಿಂಗೆ ಓಡ್ ಬರ್ತಾ ಇದೆ ಅಂತ ಕೇಳ್ಬಿಡಿ, ನಮ್ಮ ಕ್ಯಾಮ್ರಾಮನ್ ಕೊಟ್ಟ ಐಡಿ ಇದು, ಓಡ್ ಬಾ ಚೆನ್ನಾಗಿರುತ್ತೆ, ಈ ಎಪಿಸೋಡ್ ಓಪನಿಂಗ್ ಸಖತ್ತಾಗಿರುತ್ತೆ, ಒಳ್ಳೆ ಟೆಂಪೋ ಬಿಲ್ಡ್ ಆಗುತ್ತೆ ಅಂತ ವಿನಾಯಕ್ ಜೋಶಿ ಅವ್ರನ್ನ ಮೀಟ್ ಮಾಡ್ಬೇಕು. ಬನ್ನಿ ಹೋಗೋಣ, ಅವ್ರ ಮನೆ ಹೇಗಿದೆ ನೋಡ್ಬೇಕು ಬನ್ನಿ. ಸರ್ ಹಲೋ, ಹಾಯ್ ಸರ್, ಹಾಯ್ ಸರ್, ಹಾಯ್ ಸರ್, ಬನ್ನಿ ಸರ್, ಬನ್ನಿ ಸರ್, ವೆಲ್ಕಮ್ ವಿನಾಯಕ್ ಜೋಶಿ ಅವ್ರ ಮನೆಗೆ. ಎಲ್ಲ ಕಲಾಮಾಧ್ಯಮದ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ ಸರ್. ಸರ್ ಥ್ಯಾಂಕ್ ಯು, ನಿಮಗೂ ನಮ್ಮ ಮನೆಗೆ ಸ್ವಾಗತ. ಮೇಡಮ್ ನಮಸ್ತೆ. ನಮಸ್ತೆ, ಸಂತೋಷ, ಹೇಗಿದ್ದೀರಿ? ಎಸ್ ಸರ್, ಒನ್ ಬೈ ಒನ್ ಇಂಟ್ರೊಡಕ್ಷನ್. ಯಾರು ಸರ್ ಮೇಡಮ್? ಮೇಡಮ್ ಸೊ ಇವರೇ ನಮ್ಮ ಮಡದಿ, ನನ್ನ ಹೆಂಡತಿ ವರ್ಷ ಬೆಳವಾಡಿ. ವರ್ಷ ಬೆಳವಾಡಿ? ಹಾ, ಬೆಳವಾಡಿ, ಬೆಳವಾಡಿ, ಎಸ್ ಬೆಳವಾಡಿ. ಪ್ರಕಾಶ್ ಬೆಳವಾಡಿ ಅವರ ನೆನಪಾಗ್ತಿದ್ದಾರೆ, ಅವ್ರ ಅಂಕಲ್. ಓ ಹೌದಾ? ಅವರ ತಂದೆ, ಇವ್ರ ತಂದೆ ಮತ್ತೆ ಅವರೆಲ್ಲ ಕಸಿನ್ಸ್. ಓಕೆ. ಸೊ ಶಿ ಈಸ್ ಅ ನ್ಯಾಷನಲ್ ಬ್ಯಾಡ್ಮಿಂಟನ್ ಚಾಂಪಿಯನ್. ವಾವ್, ಚೆನ್ನಾಗಿ ಬ್ಯಾಟಿಂಗ್, ಬ್ಯಾಡ್ಮಿಂಟನ್ ಮಾಡ್ತಾರೆ, ಬ್ಯಾಟಿಂಗು ಮಾಡ್ತಾರೆ. ಓಕೆ. ಆ್ಯಂಡ್ ಅವ್ರ ತಾಯಿ ಕರ್ನಾಟಕ ಸ್ಟೇಟ್ ರಂಜಿ ಟೀಮಲ್ಲಿದ್ದರು, ಆಶಾ ವೆಂಕಟೇಶ್ ಅಂತ ಹೇಳಿ, ಕೆನರಾ ಬ್ಯಾಂಕ್ನಲ್ಲಿದ್ದರು. ಆಮೇಲೆ ಅವ್ರ ದೊಡ್ಡಮ್ಮ ಜಮುನಾ ಪಾಟೀಲ್ ಅಂತ ಹೇಳಿ ವರ್ಲ್ಡ್ ಕಪ್ಪಿಗೆ ಕ್ರಿಕೆಟ್ ಕೂಡ ಆಡಿದ್ದಾರೆ. ಹೌದು. ಸೊ ಒಂಥರ ಸ್ಪೋರ್ಟ್ಸ್ ಅನ್ನೋದು ಅವ್ರ ಫ್ಯಾಮಿಲಿಯಲ್ಲಿದೆ. ಸೊ ದಟ್ ಈಸ್ ಹರ್. ಓಕೆ ಓಕೆ. ಆ್ಯಂಡ್ ಜೋಶಿ ಅವ್ರ ಬಗ್ಗೆ ಮಾತು ಹೇಳಿ. ಹೇಳೋಕ್ಕೇನು ಇಲ್ಲ, ಕಂಪ್ಲೀಟ್ ಮ್ಯಾನ್, ಮೈ ಕಂಪ್ಲೀಟ್ ಮ್ಯಾನ್. ವಾವ್ ವಾವ್. ಅಂದ್ರೆ ಇವತ್ ರಾತ್ರಿ ಏನೋ ಕಾದಿದೆ ನಂಗೆ ಅಂತ ಅರ್ಥ. ಇಲ್ಲ, ನಾವು ಸ್ವಲ್ಪ ಇನ್ ಜನರಲಿ ಎಲ್ಲರು 25-26 20-28 30 ಮದುವೆ ಆಗ್ಬಿಡ್ತಾರೆ. ನಾವು 35 ಮದುವೆ ಆಗಿದ್ದು. 35 ಅಲ್ಲ 34 ಸ್ವಲ್ಪ ಲೇಟ್ ಆಗಿ ಮದುವೆ ಆಗಿದ್ದು. ಅಂಡ್ ಇಬ್ರು ಒಂದೇ ವಯಸ್ಸಿನವರು, ಸ್ವಲ್ಪ ದೊಡ್ಡವಳು ನನ್ಕಿಂತ ಅವಳು ಆಕ್ಚುಲಿ. ಸೊ ಇರ್ಲಿ, ಪರವಾಗಿಲ್ಲ. ಅಯ್ಯೋ, ಹೆಣ್ಮಕ್ಳು ಏಜ್ ಹೇಳಂಗಿಲ್ಲ, ಪರವಾಗಿಲ್ಲ, ಸೀಕ್ರೆಟ್ ಹೇಳ್ಬಿಡ್ತೀರಲ್ಲ. ನಾನಲ್ಲ, ಅವ್ರು ಬ್ಯಾಡ್ಮಿಂಟನ್ ಪ್ಲೇಯರು, ಅವ್ರ ಬಗ್ಗೆ ಹೊಡೆದ್ರೆ ಎಲ್ಲ ಬಯೋಡಾಟಾನೇ ಬಂದ್ಬಿಡುತ್ತೆ. ಸೊ ಹಂಗೆ, ಸೊ ಲೇಟಾಗಿ ಮದುವೆ ಆಗಿದ್ರಿಂದ ಎಷ್ಟೊಂದು ವಿಚಾರಗಳು ನಮ್ಗೆ ಇವಾಗಿನ್ನೂ ಹೊಸ್ತು. ಇವಾಗ ಒಳ್ಳೆ 25 ಹುಡುಗರ ಥರ ಆಡ್ತೀವಿ ನಾವು ಎಷ್ಟೊಂದು ವಿಚಾರಕ್ಕೆ. ಎನಿವೆ, ಸೊ ದಟ್ ಈಸ್ ಹರ್. ಅಲ್ಲಿ ಅವ್ರ ನಮ್ಮ ಅಮ್ಮ. ಅಮ್ಮ ಬನ್ನಿ, ನಮಸ್ತೆ, ಬನ್ನಿ. ಸೊ ಮಗ ಅವ್ರನ್ನ ಎಲ್ಲ ಕನ್ನಡಿಗರು ಬಹಳ ಪ್ರೀತಿಸ್ತಾರೆ. ಅವನು ಕನ್ನಡದವನು, ಕನ್ನಡದಲ್ಲೇ ಸಾಧನೆ ಮಾಡೋದನ್ನ ಕನ್ನಡಿಗರಿಗೆ ತುಂಬಾ ಇಷ್ಟ ಆಗುತ್ತೆ, ಕನ್ನಡದಲ್ಲೇ ಮಾಡೋದು. ಅದರಿಂದ ಅವನು ಅದರಲ್ಲೇ ಜಾಸ್ತಿ ಮುಂದುವರಿಲಿ, ಎಲ್ಲದರಲ್ಲೂ ಮಾಡಲಿ ಅನ್ಸುತ್ತೆ. ಬಟ್ ಕನ್ನಡದಲ್ಲೇ ಇದ್ದು ಈಗ ಕನ್ನಡ ನಾಡಲ್ಲಿ ಮಾಡೋದು ತುಂಬಾ ಕನ್ನಡಿಗರಿಗೆ ಇಷ್ಟ ಆಗುತ್ತೆ. ತುಂಬಾ ಏಳು ಬೀಳ್ಕೊಂಡಿದ್ದಾರೆ ಇವತ್ತಿಗೆ ವಿನಾಯಕ್ ಜೋಶಿ ಅಂತಂದ್ರೆ, ಬಹಳ ಒಂದು ನೋವುಂಡು ನಂತರ ಗೆದ್ದು ಬಂದಂಥವರು. ಹೇಗೆ ಅನ್ಸುತ್ತೆ ನಿಮ್ಮ ಮಗನ ಬಗ್ಗೆ? ಖುಷಿ ಆಗುತ್ತೆ. ಒಂದೊಂದು ಒಂದು ಸಾಧನೆ ಮಾಡ್ಬೇಕಾದ್ರೂ ಒಂದೊಂದು ಕೇಕ್ ತಿಂದಷ್ಟು ಸಂತೋಷ. ಒಂದೊಂದು ಬರ್ತಾ ಇದೆಯಪ್ಪ, ಒಂದೊಂದು ಸಾಧನೆ ಮಾಡ್ತಾ ಇದ್ದಾನೆ, ಜನಗಳಿಗೆ ಇಷ್ಟ ಆಗ್ತಾ ಇದೆ ಅಂದಾಗ ಅದೊಂದು ಸಾಧನೆ. ಜನಗಳಿಂದ ನಾವು ಪಡೆಯುವಂಥ ಒಂದು ಪ್ರೀತಿ ವಿಶ್ವಾಸ. ಬಟ್ ಅದು ಸುಲಭ ಆಗಿರಲಿಲ್ಲ. ಸುಲಭ ಸುಲಭದಾರಿಯಲ್ಲ, ಜನಗಳನ್ನ ಒಂದು ಅವ್ರ ಐಡಿಯಾಸ್ ತರೋದಿದೆಯಲ್ಲ, ಅದು ತುಂಬ ಕಷ್ಟ. ಅವನು ಅದನ್ನು ಮಾಡಿಕೊಂಡೇ ಬರ್ತಾ ಇದ್ದಾನೆ. ಹೀಗೆ ಮಾಡಿದ್ರೆ ಹೆಂಗಿರುತ್ತೆ ಒಂಥರ ಮಾಡೋ ರೀತಿಯಲ್ಲಿ ಚೇಂಜಸ್ ಮಾಡಿ ನೋಡ್ತಾ ಇದ್ದಾನೆ, ಯಾವ ಥರ ಮಾಡಿದ್ರೆ ಜನಗಳಿಗೆ ಇಷ್ಟ ಆಗುತ್ತೆ. ಯಾಕಂದರೆ ಜನಗಳ ಮನಸ್ಸು ಚೇಂಜ್ ಆಗ್ತಿರುತ್ತಲ್ಲ ಒಂಥರ, ಏನೋ ಈ ಐಡಿಯಾ ಇದ್ರೆ ಚೆನ್ನಾಗಿರುತ್ತೆ ಅಥವಾ ಹಿಂಗೆ ಮಾಡಿದ್ರೆ ಅವನು ಚೆನ್ನಾಗಿರುತ್ತೆ ಅಂತ ಅದು ಮಾಡ್ಕೋತಾ ಬರ್ತಾ ಇದ್ದಾನೆ. ಮಾಡ್ತಾನೆ ಅನ್ನೋ ನಂಬಿಕೆ, ಜನಗಳ ಆಶೀರ್ವಾದ, ಎರಡೂ ಇದೆ. ತಾಯಿ ಭಾಳ ನಂಬಿಕೆ ಇರುತ್ತೆ ನೋಡಿ ತಮ್ಮ ಮಕ್ಕಳ ಬಗ್ಗೆ. ಹೌದು, ಅವನು ಏನು ಮಾಡಿದ್ರು ನಂಬಿಕೆ. ಅಂದರೆ ಅವನು ತಂದೆ ಆಬ್ಸೆನ್ಸಲ್ಲಿ 12-13 ವರ್ಷ ಅದು ಮಾಡ್ಕೊಂಬಂದಾಗ ಅದಕ್ಕೆ ಒಂದು ಅರ್ಥ ಇನ್ನೂ ಜಾಸ್ತಿ ಸಿಗುತ್ತೆ. ಹೌದು, ಅದರಿಂದ ಮಾಡ್ಕೊಂಬರ್ತಾನೆ ಅಂತ ಅನ್ಸುತ್ತೆ. ಸ್ವಯಂ ಶಿಲ್ಪಿ ಹೇಗೆ ಹೇಳಬೇಕು ಅಂತಂದ್ರೆ ಏನಿಲ್ಲ, ಆ ಥರ ಏನಿಲ್ಲ. ಅಂದರೆ ನಾನು ಹೇಳೋದು, ತುಂಬ ಜನ ಅಂತಾರೆ ನಿಮ್ಮ ಜೀವನ ನೀವೇ ರೂಪಿಸ್ಕೊಂಡಿದ್ದೀರಾ ಅಂತೆಲ್ಲ ಹೇಳ್ತಾರೆ, ಅದೆಲ್ಲ ಸುಳ್ಳು ಅಂತ ನನಗನ್ಸುತ್ತೆ. ಡೆಸ್ಟಿನಿ ಅಷ್ಟೇ ಅದು, ಅದು ಹಿಂಗೆ ಬರ್ದಿತ್ತು, ಇದು ಹಿಂಗೆ ಆಯ್ತು ಅದು. ಸೊ ಎಲ್ಲ ಕ್ರೆಡಿಟ್ಟು ಏನೇ ಇದ್ದರೂ ರೆಹಮಾನ್ ಅವ್ರು ಹೇಳ್ತಾರಲ್ಲ, ಎಲ್ಲ ಅಂಪುಗಳು ಮಿರುವನಿಕೆ ಅಂತ, ಎಲ್ಲ ದೇವ್ರಿಗೆ ಹೇಳ್ಬಿಡ್ಬೇಕಂತೆ. ಯಾಕೆಂದರೆ ಯಾವಾಗ ನಮಗೆ ನಾವು ಮಾಡಿದ್ದೀವಿ ಅಂತ ನಮ್ಮ ತಲೆಗೆ ಹತ್ತತ್ತು, ಅದು ಎಲ್ಲರಿಗೂ ಬರುತ್ತೆ ಲೈಫಲ್ಲಿ, ಇಲ್ಲ ಅಂತಲ್ಲ, ನನಗೂ ಬಂದಿದೆ, ಇಲ್ಲ ಅಂತ ಏನು ಹೇಳಲ್ಲ. ಬಟ್ ಅದನ್ನು ದಾಟಿ ಹೇಗೆ ಮುಂದಕ್ಕೆ ಹೋಗಿ ಎಷ್ಟೋ, ಅದು ಎಷ್ಟೋ ಸಲ ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ, ಸಕ್ಸಸ್ ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ, ಯಾರ್ದೋ ಆಗಬೇಕಾಗಿರೋ ನಮಗೆ ಬಂದುಬಿಡತ್ತೆ. ಸೊ ಐ ಥಿಂಕ್ ಸಕ್ಸಸ್ ಅನ್ನೋದನ್ನು ನಾವು ಎಷ್ಟು ಎಂಜಾಯ್ ಮಾಡ್ತೀವೋ ಅಷ್ಟೇ ಕೃತಜ್ಞತೆ ಆಗಿರಬೇಕು, ಐ ಮೀನ್ ಕೃತಜ್ಞತಾಪೂರ್ವಕವಾಗಿರಬೇಕು ನಾವು ಸಕ್ಸಸ್ ಕಡೆಗೆ. ಯಾಕೆಂದರೆ ಅದು ಹೆಂಗೆ ಬಂತು ನಮಗೆ ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಸಕ್ಸಸ್ ಈಸ್ ನಾಟ್ ಪ್ಲ್ಯಾನ್ಡ್,
ಫೇಲ್ಯೂರ್ಸ್ ಆರ್ ದಟ್ಸ್ ವಾಟ್ ಐ ಫೀಲ್. ಸೊ ನಾನೇನು ಹೇಳೋದು ಅಂದರೆ ಇವತ್ತು ನಾವು ಏನೇ ಒಂದಿಷ್ಟು ಏನೇ ಮಾಡಿದ್ದೀವಿ ಅಂತಂದರೂ ಅದು ಎಲ್ಲೋ ಆಪರ್ಚುನಿಟಿ ನಮ್ಗೆ ಆಚೆ ನಮಗೂ ಮೀರಿದ್ದೇನೋ ಒಂದು ಇದೆಯಲ್ಲ ಅದರಿಂದನೇ ಬಂದಿರೋದು. ಸೊ ನಾನು ಹೇಳೋದೇನು ಅಂದರೆ ಸಕ್ಸಸ್ಸು ಎಲ್ಲ ದೇವ್ರಿಗೆ ಅಂತಲೇ ಹೇಳೋದು. ಕಷ್ಟ ನಮ್ಮದು, ಸಕ್ಸಸ್ ದೇವ್ರದ್ದು. ವಾ, ಭಾಳ ಧನ್ಯವಾದ. ಕನ್ನಡಕ್ಕಿಂತ ಒಬ್ಬ ಒಳ್ಳೆ ಕಲಾವಿದರನ್ನ ಕೊಟ್ಟಿರ್ತಾವೆ. ಎಲ್ಲರಿಗೂ ಧನ್ಯವಾದ. ಕನ್ನಡದವ್ರಿಗಂತೂ ಇದ್ದಿದ್ದು ಧನ್ಯವಾದಗಳು. ಇಲ್ಲೇ ಇದ್ದು ನಾವು ಇಲ್ಲೇ ಅವರು ಇದರಿಂದ ಊಟ ಮಾಡ್ತಿರೋದ್ರಿಂದ ಮೊದಲಿಂದನು ಅವ್ರಿಗೆ ನಾವು ಯಾವಾಗಲೂ ಧನ್ಯವಾದಗಳು ಅರ್ಪಿಸ್ತೀವಿ. ಸರ್, ಇವ್ರು ಯಾರು ನಿಮ್ಮ ಸ್ನೇಹಿತರು? ಇವರು ನೋಡಿ, ಇವರು ಸಂತೋಷ್ ನಾರಾಯಣ್ ಅಂತ. ಹಲೋ ಸಂತೋಷ್. ಹಲೋ ಸಂತೋಷ್ ಅನ್ನೋದೇ ನಾರಾಯಣ. ಹೌದು. ಸೊ ಸಂತೋಷ್ ಏನಂದ್ರೆ ನನಗೆ, ನಾನು ಜೋಶಿಲೆ ಮಾಡಿದ್ನಲ್ಲ ವೆಬ್ ಸೀರೀಸು, ಸೊ ಅವಾಗ ಸ್ಪಾನ್ಸರ್ಶಿಪ್ ಹುಡುಕ್ತಾ ಇದ್ನಲ್ಲ. ಹಿಂಗೆ ಯಾವುದೋ ಒಂದು ಸ್ಟೇಜ್ ಮೇಲೆ ನಾನು ಇವರು ಒಂದು ಈವೆಂಟಲ್ಲಿ ಸಿಕ್ಕಿದ್ವಿ. ಇವರೊಂದು ಕಂಪ್ನಿ ಮಾರ್ಕೆಟಿಂಗ್ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ರು. ಆವಾಗ ಅವರು, ಏ ನೀವು ವಿನಾಯಕ್ ಜೋಶಿ ಅಲ್ವಾ ಅಂದರು. ಹೌದು ಸರ್ ಅಂದೆ. ಆಮೇಲೆ ನಿಮ್ದು ಒಂದು ವೀಡಿಯೋ ನೋಡಿದ್ದೀನಿ ನಾನು ಅಂದರು. ಯಾವುದೋ ಒಂದು ಥ್ಯಾಂಕ್ ಯು ಅಪ್ಪ ಅಂತ ಅಂದ್ಬಿಟ್ಟಿದ್ದೆ ನಾನು. ತುಂಬ ಚೆನ್ನಾಗಿದೆ ಅದನ್ನು ಅಂತ ಹಂಗೆ ಮಾತಾಡ್ತಾ ನಂದು ಅವ್ರದ್ದು ಪರಿಚಯ ಆಯಿತು. ಸೊ ನಮ್ಮ ಜೋಶಿಲೆಗೆ ಫಸ್ಟು ಸ್ಪಾನ್ಸರ್ಶಿಪ್ ಕೊಡಿಸಿದ್ದೆ ಸಂತೋಷ. ಸೊ ಅಲ್ಲಿ ಪ್ರೊಫೆಷ್ನಲ್ ಆಗಿ ಫ್ರೆಂಡ್ ಆದ್ವಿ. ಅವರು ಆ ಕಂಪ್ನಿ ಬಿಟ್ಟರು, ನಾನು ಪ್ರಾಜೆಕ್ಟ್ ಮುಗಿಸ್ದೆ. ಬಟ್ ಇವತ್ತಿನ ಫ್ರೆಂಡ್ಸ್ ಆಗಿ ಹಂಗೆ ಮುಂದ್ಕೊಂಡು ಬಂದಿದ್ದೀನಿ. ಸೊ ಅವತ್ತು ಆದ ಸ್ಪಾನ್ಸರ್ಶಿಪ್ಪು ಫುಲ್ ಇನ್ನು ಸ್ಟ್ರಾಂಗ್ ಆಗ್ಬಿಟ್ಟಿದೆ. ಹೌದು, ಅಂದರೆ ನಾನು ಹೇಳೋದೇನಂದ್ರೆ, ನಾನು ಹೇಳಿದ್ನಲ್ಲ ಯಾವತ್ತಿಗೂ ನಾನು ಲೈಫಲ್ಲಿ ಜೋಶಿಲೆ ಶುರು ಮಾಡಿದ ದಿವಸ ನಾನು ಇವ್ರನ್ನ ಮೀಟ್ ಮಾಡ್ತೀನಿ, ಇವ್ರು ಯಾರೋ ನಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ ನಾನು ಕನ್ಸು ಮನಸ್ಸಲ್ಲೂ ನೆನೆಸಿರಲಿಲ್ಲ. ಇನ್ಫ್ಯಾಕ್ಟ್ ನಾನು ಮಾಡ್ತೀನಿ ಅಂದವ್ರು ಎಲ್ಲರೂ ಕೈ ಎದ್ದವರೇ ಅರ್ಧ, ಅಥವಾ ಫೋನ್ ಎದ್ದೇ ಇರೋರಿಗೆ ಅರ್ಧ. ಬಟ್ ಅಂಥರದ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಒಂದು ಹೊಸ ದಾರಿ ಕಾಣುತ್ತೆ ಅಂತಾರಲ್ಲ. ಸೊ ಅದು ಸಂತೋಷ ಮತ್ತು ಇನ್ನೂ ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ, ಅವ್ರ ಮೂಲಕ ಆಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸೊ ಸಂತೋಷ್ಗೆ ತುಂಬ ಕಲಾಮಾಧ್ಯಮದಲ್ಲಿ ತುಂಬ ಸ್ಟೋರೀಸ್ ಬಗ್ಗೆ ಗೊತ್ತು. ಇವತ್ತು ನೀವು ಬಂದಿರೋ ಅವ್ರಿಗೆ ಇನ್ನೂ ಖುಷಿಯಾಗ್ಬಿಡಿದೆ. ಒಂದು ಬೇರೆ ನನಗೆ ಖುಷಿಯಾಗೋದು ಭಾಳ ಸಂತೋಷ ವಿಷಯ ಹೇಳಿದ್ರು ಏನಂದ್ರೆ, ಕಲಾಮಾಧ್ಯಮಕ್ಕೂ ಸ್ಪಾನ್ಸರ್ ಕೊಡ್ತೀನಿ, ತಲೆ ಕೆಡಿಸ್ಕೊಬಿಡಿ. ಹೌದು ಆಬ್ವಿಯಸ್ಲಿ. ಅಲ್ಲ, ನೀವು ಹೇಳಿಲ್ಲ ಅಂದ್ರೆ ನಾನು ಹೇಳ್ತೀನಿ. ಏನಕ್ಕೆ ಅಂದರೆ, ಇಂಡಿಪೆಂಡೆಂಟಾಗಿ ಇವ್ರು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ದಿನ ಮಾಡೋದಕ್ಕೆ ಪೆಟ್ರೋಲ್ ಬೇಕು, ನಿಜವಾಗ್ಲೂ ಪೆಟ್ರೋಲ್ ಹಾಕ್ಸೋದಕ್ಕೆ ದುಡ್ಡು ಬೇಕು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಟೀಮ್ ಕಟ್ಕೊಂಡು ಇದನ್ನೆಲ್ಲ ಮಾಡಬೇಕು ಅಂದರೆ ತುಂಬ ಕಷ್ಟ. ಸೊ ಆಬ್ವಿಯಸ್ಲಿ ಇವರಲ್ಲ, ನಾನು ನೀವು ಎಲ್ಲರೂ ಇಷ್ಟಪಟ್ಟರೆ ಖಂಡಿತ ಕಲಾಮಾಧ್ಯಮಕ್ಕೆ ಸ್ಪಾನ್ಸರ್ ಮಾಡಿ, ನಾನು ಈ ಮೂಲಕ ಕೇಳ್ಕೊತೀನಿ. ತುಂಬ ತುಂಬ ಧನ್ಯವಾದ. ನಮ್ಮ ತಂದೆನ? ಐ ಲವ್ ಯು ಮೈ ಡಿಯರ್. ಹಾಂ, ಇದು ನಕ್ತಳ್ ನನ್ನ ಹೆಂಡತಿ ಇದನ್ನು ನೋಡಿ. ಇನ್ಫ್ಯಾಕ್ಟ್ ನನಗೂ ನಗು ಬರುತ್ತೆ, ಯಾಕಂದರೆ ಅವಾಗ ಎಷ್ಟು ಪ್ರೀತಿ ಇತ್ತು ನಮಗೆ ನಮ್ಮ ತಂದೆ ಹೋದಾಗ, ಅಂದರೆ ಎಷ್ಟು ಬಾಲಿಶವಾಗಿತ್ತು ಪ್ರೀತಿ ಅಂತ ನನಗನ್ಸುತ್ತೆ. ಬಟ್ ಇವತ್ತಿಗೂ ಅದೇ ಪ್ರೀತಿ ಇದೆ. ಬಟ್ ಇದನ್ನೆಲ್ಲ ತೆಗೆದಾಕಿ ಬರೀ ಇದಿಷ್ಟು ಮಾತ್ರ ಮನಸ್ಸಲ್ಲಿ ಉಳಿಯುತ್ತೆ ನಮಗೆ. ಸೊ ನನ್ನ ಪಿಲ್ಲರ್, ಮೈ ಸ್ಟ್ರೆಂತ್ ಆ್ಯಂಡ್ ನನ್ನ ಜೀವನದ ಮೊದಲ ಗುರು ನಮ್ಮ ತಂದೆ ನಮಗೆ. ಸೊ ಅವರ ವಿದ್ಯೆ ಮತ್ತು ಅವರು ನಮ್ಗೇನು ಕಲಿಸಿದ್ರಲ್ಲ ಕಲ್ಚರು, ಅದೇ ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಬಂದಿದೆ, ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಯಾರು ಹುಡುಗರಿಗೆ ಏನೋ ಕೊಡ್ತಿದೆ ಸರ್? ಇದು ನನಗೆ ಸ್ಟೇಟ್ ಅವಾರ್ಡ್ ಬಂದಿದ್ದು ನಾನೇನೆ ಅದು. ಇದು ಅವಾಗ 1996 ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಆಗಿದ್ದರು, ಎಮ್ ಸಿ ನಾಣಯ್ಯ ಅವರಿದ್ದರು, ಐ ಎಂ ವಿಠಲ್ ಮೂರ್ತಿ ಅವರಿದ್ದರು. ಇವರೆಲ್ಲರೂ ಸ್ಟೇಟ್ ಅವಾರ್ಡ್ ಫಂಕ್ಷನ್ ಶಿವಮೊಗ್ಗನಲ್ಲಿ ನಮ್ಮೂರು ಮಂದ ಅವರು ನನಗೆ ಸ್ಟೇಟ್ ಅವಾರ್ಡ್ ಕೊಟ್ಟಿದ್ದು. ರಾಜ್ಯ ಪ್ರಶಸ್ತಿ ವಿಜೇತ ನಟರ ಜೊತೆ ನಾವು ಮಾತಾಡ್ತಿರೋದು ಸುಮ್ಮನಲ್ಲ. ಸೊ ಅದು ಅವರ ಒಂದು ಐ ಮೀನ್ ಆ ನೆನಪು ಅದು. ಅದ್ರ ನ್ಯಾಷನಲ್ ಅವಾರ್ಡ್ ಇದೆಯಂತೆ ನೋಡ್ರಪ್ಪ. ಸೊ ಅದು ಒಂದು ಅಲ್ಲಿ ನೋಡಿ, ನಾಟ್ಯ ರಾಣಿ ಶಾಂತಲ ಇದೆ ನಮಗೆ ಬಂದಂತ ಸ್ಟೇಟ್ ಅವಾರ್ಡ್. ಸೊ ಇದು ಒಂದು ಸರ್ಟಿಫಿಕೇಟ್, ಸರ್ಟಿಫಿಕೇಟ್ ಜೊತೆ ಇದೊಂದು ಐಡಲ್ ಕೊಡ್ತಾರೆ. ಸೊ ವೆರಿ ಪ್ರೆಷಿಯಸ್ ಟು ಮೀ, ಎಸ್, ನೆನಪುಗಳಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ. 25 ವರ್ಷ ಆಯ್ತು. ಇಲ್ಲ, ಸ್ಟೇಟ್ ಅವಾರ್ಡ್ ಇದೆ ಕೂಡ ನೋಡಿ, ಎಷ್ಟು ವರ್ಷ ಆದ್ರು. ಸೊ ಯಾರಿಗೆ ಯಾರಿಗೆ ಸ್ಟೇಟ್ ಅವಾರ್ಡ್ ಬರ್ತಾ ಇತ್ತು ಮೊದಲು, ಇವಾಗಿಲ್ಲ. ಈ ಥರ 250 ಗ್ರಾಮ್ ಬೆಳ್ಳಿ ಪದಕ ಕೊಡೋರು ಅವಾಗ. ಸೊ ಇದು ಪಕ್ಕ ಪ್ಯೂರ್ ಬೆಳ್ಳಿ ಇದು. ಸೊ ದಿಸ್ ಇಸ್ ದ ಮೆಡಲ್. ಹೌದು ನೋಡಿ, ನಾವು ನೋಡಿರ್ಲಿಲ್ಲ ನೋಡಿ ಅಮ್ಮ ನೋಡಿ, ದಾರ ಕೂಡ ದಾರ ಕೂಡ ಇಟ್ಟಿದ್ದಾರೆ. ತಾಯಿ ಏನದು ಅದಕ್ಕೆ ಅಮ್ಮ ಹುಷಾರಾಗಿ ಇಟ್ಕೊಳ್ಳಿ, ನನ್ನ ನಂತರ ಎಕ್ಕೊಂಡು ಹೋಗ್ಬಿಡ್ತಾರೆ ಅಮ್ಮ. ಸರ್, ಇದು ಓನ್ ಹೌಸ್? ಇದು ಓನ್ ಹೌಸ್, ಎಸ್ ಎಸ್. ನಂದಲ್ಲ, ನಮ್ಮ ಹೆಂಡತಿದು. ಓ, ಬಟ್ ನಾವಲ್ಲಿ ಬಾಡಿಗೆಗಿದ್ದೀವಿ. ಲವ್ ಮ್ಯಾರೇಜ್? ಹೌದು ಲವ್ ಮ್ಯಾರೇಜ್ ನಮ್ದು.
ಸೊ ನೀವು ಸ್ಟಾರ್ಟ್ ಮಾಡಿದ್ದ, ಅವ್ರು ಸ್ಟಾರ್ಟ್ ಮಾಡಿದ, ಇವರೇ ಯಾಕೆ ಇಬ್ಬರು ಕೈ ತೋರಿಸಿದ್ರೆ? ಇವರೇ ಸ್ಟಾರ್ಟ್ ಮಾಡಿದ್ದು. ಹೌದಾ, ವೆರಿ ನೈಸ್. ಇಲ್ಲ, ನಾನೇನು ಸ್ಟಾರ್ಟ್ ಗೇಟ್ ಅಂತ ಆತರಲ್ಲ, ಏನಿಲ್ಲ. ಸೊ ಹಿಂಗೆ ಏನಾಯಿತು, ಇನ್ಸ್ಟಾಗ್ರಾಮಲ್ಲಿ ನನ್ನ ಫ್ರೆಂಡ್ ಹೆಂಡತಿ ಅಂದ್ಕೊಂಡು ನಾನು ಹಲೋ ಅಂತ ಕಾಣಿಸ್ದೆ ಇವ್ರಿಗೆ. ನಿಮ್ಮ ಫ್ರೆಂಡ್ ಹೆಂಡತಿ ಇವರು ಅಂದ್ಕೊಂಡು ಹಲೋ ಅಂತ ಕಳಿಸ್ದೆ ನಾನು. ಆಮೇಲೆ ನನಗೆ ರೆಸ್ಪಾನ್ಸ್ ಆ ಕಡೆಯಿಂದ ಬೇರೆ ಥರ ಬರೋಕ್ಕೆ ಶುರು ಆಯಿತು. ಹಾಯ್, ಎಷ್ಟೋ ವರ್ಷ ಆದಮೇಲೆ ಹಂಗೆ ಹಿಂಗೆ ಅಂತಲ್ಲ, ನಾನು ರಾಂಗ್ ನಂಬರ್ ಅಲ್ಲ ಇದು ಅಂತ ನನಗೆ ಅನ್ನಿಸ್ತು. ಆಮೇಲೆ ನನಗೂ ನಾಪಕ ಇರಲಿಲ್ಲ. ಏನಂದರೆ ನಾನು ಇವರೆಲ್ಲ ಚಿಕ್ಕ ವಯಸ್ಸಲ್ಲೇ ಆ್ಯಕ್ಟ್ ಎಲ್ಲ ಮಾಡಿದ್ವಿ, ಸಾರಿ ಡ್ಯಾನ್ಸ್ ಮಾಡಿದ್ವಿ ಜೊತೆಗೆ. ಇವರಮ್ಮ, ನಮ್ಮಪ್ಪ, ಇವರಪ್ಪ ಎಲ್ಲರೂ ಫ್ರೆಂಡ್ಸ್ ಅಂತೆ. ಅಂದರೆ ಒಬ್ರಿಗೊಬ್ರು ಪರಿಚಯ ಆಗಿ ಹಾಗೇ ಡ್ಯಾನ್ಸ್ ಎಲ್ಲ ಮಾಡಿದ್ವಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮುಂದೆ. ಸೊ ಆವಾಗ ಏನಾಯಿತು, ಅದು ಸ್ಟೋರೀಸ್ ಎಲ್ಲ ಹೇಳ್ದಾಗ ಕ್ಲಿಕ್ ಆಯಿತು. ಅದಾದಮೇಲೆ ಒಂಥರ ನೆಕ್ಸ್ಟ್ ಡೇನೂ ಸಿಗೋಣ ಇವತ್ತು ಅಂತ ಅನಿಸ್ತು. ನೆಕ್ಸ್ಟ್ ಡೇನೂ ಸಿಕ್ಕಿದ್ವಿ. ಅದಾದಮೇಲೆ ಹಂಗೆ ಸಿಗ್ತಾ ಹೋದ್ವಿ. ನನ್ನ ಬರ್ಡೇ ಇತ್ತು, ನನ್ನ ಬರ್ಡೇ ಕರೆದೆ. 10 ನಿಮಿಷ ಬಂದು ಹೋಗ್ತೀನಿ ಅಂದಳು, ಹೋಗ್ಲೇ ಇಲ್ಲ ಪಾರ್ಟಿ. ಇವಾಗ ಹಂಗೆ ಸೆಟ್ಲ್ ಮದುವೆನೇ ಮಾಡ್ಕೊಂಬಿಟ್ರು. ಬಟ್ ಮದುವೆ ಮಾಡ್ಕೋಬೇಕು ಅಂದ್ರೆ ನಂದು ಬಲವಂತ ಫೋರ್ಸ್ ಮಾಡಿದ್ ನಾನೇ. ಫೋರ್ಸ್ ಅಲ್ಲ, ಆಗ್ಲೇ ಬೇಕಾಗಿತ್ತು, ಬೇಗ ಮಾಡಿಸಿದ್ದು. ಏನ್ ಫೋರ್ಸ್ ಏನು ಅಂದ್ರೆ ಏನ್. ಸೊ ಫೋರ್ಸ್ ಅಲ್ಲ, ಏನಿಲ್ಲ. ಬಟ್ ನಾನು ವೆರಿ ಕ್ಲಿಯರ್ ಆಗಿದ್ದೆ, ಸಿ ಲವ್ ಏನೋ ಮಾಡ್ತೀವಿ, ಬಟ್ ನಂಗೆ ಮದುವೆ ಆಗಬೇಕು ಅಂತ ತುಂಬ ಆಸೆ ಇದೆ, ಅದಕ್ಕೆ ರೆಡಿ ಇದ್ರೆ ಮಾತ್ರ ಲವ್ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದೆ ನಾನು. ಆಮೇಲೆ ಮೇಡಮ್ ಅವರು ಒಪ್ಪಿಗೆ ಕೊಟ್ಟರು. 1 ವರ್ಷ ಕರೆಕ್ಟಾಗಿ ಹಿಂದಿನ ಬರ್ತ್ಡೇ ವಿ ಫೆಲ್ ಇನ್ ಲವ್, ನೆಕ್ಸ್ಟ್ ಬರ್ತ್ಡೇಗೆ ಮದುವೆ ಆಗ್ಬಿಟ್ರಿ. ಆಗಸ್ಟ್ ಮಾಡಿದ್ರೆ ಅಥವಾ ಏನೋ ಕನ್ಫ್ಯೂಸ್ ಆಗ್ಬಿಡುತ್ತೆ ಅಂತ ನಂಗೆ ಇನ್ನೂ ಕನ್ಫ್ಯೂಸ್ ಆಗುತ್ತೆ ಫಸ್ಟ್. ಯಾಕೆಂದ್ರೆ ನನ್ನ ಬರ್ಡೇ 25 ಆಗಸ್ಟು, ಮದುವೆ 28 ಆಗಸ್ಟ್. ಇಷ್ಟು ಖರ್ಚು ಉಳಿಸ್ತೀರಾ ಸರ್ ನೀವು? ಯಾಕೆ ಸರ್ ಎಲ್ಲ ಆನಿವರ್ಸರಿ ಬರ್ಡೇ ಎಲ್ಲ ಒಟ್ಟಿಗೆ ಮಾಡಿ ಜೈ ಅಂತ ಬಿಡೋದೇ. ಇವಾಗ ಮಗು ಈಗೂ ಆದ್ರೆ ಅದೇ ಟೈಮಲ್ಲಿ ಆಗ್ಲಪ್ಪ ಅಂತ ಬೇಡ್ಕೋಬೇಕು. ಕಲಾವಿದ್ರೆ ಕಷ್ಟ ಸರ್, ಏನ್ ಮಾಡಕ್ಕೆ ಕಮ್ಮಿ ಮಾಡಂತ ಅಷ್ಟೇ. ಇಲ್ಲ, ನಂಗೇನಂದ್ರೆ ನನ್ ಯೂಶಲಿ ನನ್ಗೆ ನನ್ನ ಇವಾಗ ನಮ್ಮ ಅಪ್ಪ ಇದ್ದಾರೆ, ನಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡೋರು. ಸೊ ನಮ್ಮ ಸಿನಿಮಾ ರಿಲೀಸ್ ಆಗಿದ್ದು ನನ್ನ ಬರ್ಡೇ ದಿವಸನೇ, ನನ್ನ ಕನಸು ನನ್ನ ಬರ್ಡೇ ದಿವಸನೇ ರಿಲೀಸ್ ಆಗಿದ್ದು. ಜೋಶಿಲೇನೋ ಲಾಂಚ್ ಮಾಡಿದ್ದು ನನ್ನ ಬರ್ಡೇ ದಿವಸನೇ. ನನ್ನ ಬೈಕ್ ತೊಗೊಂಡಿದ್ದು ನನ್ನ ಬರ್ಡೇ ದಿವಸನೇ. ಏನಂದರೆ ನಮ್ಮ ಬರ್ತ್ಡೇ ನಾವೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಲ್ವಾ? ನಮಗೆ ಹೊಸ ಸರ್ಪ್ರೈಸ್ಗಳು ಕೊಟ್ಕೊಂಡು ಹುಟ್ಟಿದ್ದೀವಿ ಅನ್ನೋ ಕರ್ಮಕ್ಕೆ ಮತ್ತೆ ಇನ್ನೊಂದ್ಸರಿ ಚೆನ್ನಾಗಿ ಹುಟ್ಟಬೇಕಲ್ವ ಬರ್ತ್ಡೇ ದಿವಸ? ಅದಕ್ಕೆ ನಮಗೆ ನಾವೇ ಗಿಫ್ಟ್ ತೊಗೊಂಬಿಡೋದು ಒಂದು. ಹೌದು ನೋಡಿ, ಬರ್ತ್ಡೇ ಅರ್ಥವೇ ಅದು ನೋಡಿ ಅಲ್ವಾ? ಆಗುವುದು ಅಂದರೆ ನಾನು ಅನ್ಸೋದು ಪ್ರತಿ ವರ್ಷ ನಿಮ್ಗೆ ವಯಸ್ಸಾಗತ್ತೆ. ಬರ್ತ್ಡೇ ಅನ್ನೋದೇನು? ಒಂದು 4 ಜನ ತಿಂದು ಉಂಡು ಮಜಾ ಮಾಡಬೇಕು, ಇಲ್ಲ ನಮಗೆ ನಾವು ಒಳ್ಳೇದೇನಾದ್ರು ಮಾಡ್ಕೋಬೇಕು. 90% ಜನ ಎಲ್ಲ ಮಾಡ್ತಾರೆ. ಬಟ್ ನನಗೆ ಅನ್ಸೋದು ಏನಂದರೆ, ಏನಾದರೂ ರಿಮಾರ್ಕಬಲ್ ಆಗಿ ಏನಾದರೂ ಮಾಡಬೇಕು ಅಂದಾಗ ಒಂದು ಬೆಂಚ್ ಮಾರ್ಕ್ ಅನ್ನೋದು ಆಲ್ರೆಡಿ ಇದೆ. ಸೊ 25th of August ಯೂಶಲಿ ಐ ಡೂ ಸಮಥಿಂಗ್. ಇವಾಗ ಮದುವೆ ಆಗಿರೋದ್ರಿಂದ ಇವಾಗ ಏನೋ ಅವಕಾಶ ಇಲ್ಲ ಜಾಸ್ತಿ ಅಲ್ಲಿ ಮಾಡೋದಕ್ಕೆ, ಬರ್ತ್ಡೇ ಮದುವೆ ಎಲ್ಲ ಇರೋದ್ರಿಂದ. ಇವಾಗ ನೆಕ್ಸ್ಟ್ ಪ್ರಾಜೆಕ್ಟ್ ಅನೌನ್ಸ್ ಮಾಡಿದ್ರು, ನೆಕ್ಸ್ಟ್ ಬರ್ಡೇಗೆ ಏನಾದರೂ ಒಂದು ಅನೌನ್ಸ್ ಮಾಡೇ ಮಾಡ್ತೀನಿ ಆ ಥರ, ಸಮಥಿಂಗ್ ಲೈಕ್ ದಟ್. ವೆರಿ ನೈಸ್, ವೆರಿ ನೈಸ್, ಸೂಪರ್. ಸೊ ಒಟ್ಟಾರೆ ಇದು ನಮ್ಮ ವಿನಾಯಕ್ ಜೋಶಿಯವರ ಮತ್ತು ಅವ್ರ ಕುಟುಂಬದವರ ಮನಸ್ಸು ಮತ್ತು ಮನೆ. ಕರೆಕ್ಟ್, ಇಲ್ಲಿ ಇದು ನಮ್ಮ ಮನೆ, ಮೇಲ್ಗಡೆ ನಂದೇ ಆಫೀಸ್ ಇದೆ, ನನ್ನೆಲ್ಲ ಉಚಿತನ ಅಲ್ಲಿ ಮಾಡ್ತೀನಿ. ಕಲಾವಿದರಿಗೆ ಒಂದು ಹುಚ್ಚುತನಗಳನ್ನು ತೋರ್ಸೋಕ್ಕೆ ಒಂದು ಎಕ್ಸ್ಪೆರಿಮೆಂಟಲ್ ಗ್ರೌಂಡ್ ಬೇಕು. ಆಬ್ವಿಯಸ್ಲಿ, ಅಂದರೆ ಹುಚ್ಚರೇ ಕಲಾವಿದರಾಗಕ್ಕೆ ಸಾಧ್ಯ. ಹೌದಾ? ಹೌದು, ಇಲ್ಲಾರೆ ಧೈರ್ಯ ಎಲ್ಲಿ ಬರುತ್ತೆ ಮನುಷ್ಯಂಗೆ? ಕಲಾವಿದರಿಗೆ ಏನು ಬೇಕು? ಫಸ್ಟ್ ಧೈರ್ಯ ಬೇಕು, ಅದಿಲ್ಲದ್ರೆ ಮಾತ್ರ ಉಚಿತನ ಮಾಡೋಕ್ಕೆ ಸಾಧ್ಯ. ಯಾಕಂದರೆ ಜನ ಚೀಯಲ್ಲಿ, ತೂವಲ್ಲಿ, ಶಭಾಷಣಲ್ಲಿ ಅದನ್ನೆಲ್ಲ ಅನ್ನಿಸ್ಕೊಳ್ಳೋಕೆ ಧೈರ್ಯ ಬೇಕು ತಾನೆ. ಮತ್ತೆ ಹಂಗಿದ್ರೆ ಮಾತ್ರ ಕಲಾವಿದರಾಗಕ್ಕೆ ಸಾಧ್ಯ. ಇವಾಗ ರಿಜೆಕ್ಷನ್ನು, ಆಮೇಲೆ ಕ್ರಿಟಿಕ್ಸು, ಇದನ್ನೆಲ್ಲ ಅವಮಾನಗಳು. ನಾನು ಅದಕ್ಕೆ ಜೋಶಿಲೇ ಹೇಳಿದ್ವಿ, ಫಸ್ಟು ಕಲಾವಿದರ ಜೀವನ ಶುರು ಆಗೋದೇ ಅವಮಾನದಿಂದ ಅಂತೆ. ಯಾಕಂದರೆ ಏಯ್, ನಿನ್ನ ಕೈಲಿ ಏನಾಗುತ್ತೆ ಅಂತ ಯಾರೋ ಹೇಳ್ತಾರೆ. ಆಮೇಲೆ ಏನಾದರೂ ಮಾಡೇ ಮಾಡ್ತೀನಿ ಅಂತ ತಲೆ ಕೆರ್ಕೊಂಡು ಓಡಾಡ್ತಾನಂತೆ, ಆವಾಗ ಅನುಮಾನ ಬರುತ್ತಂತೆ. ಅನುಮಾನ ಬಂದಾಗ ಏನಾದರೂ ಮಾಡಲೇಬೇಕಲ್ಲ, ಆಮೇಲೆ ಸಾಧನೆ ಆಗತ್ತಂತೆ, ಆವಾಗ ಸನ್ಮಾನ ಬರುತ್ತಂತೆ. ಸೊ ಅವಮಾನ, ಅನುಮಾನ, ಸನ್ಮಾನ ಇದೆ ಪ್ರೊಸೆಸ್ ಎಲ್ಲರಿಗೂ, ಎಲ್ಲರ ಲೈಫ್ಗೂ. ಎಸ್, ಈ ಒಂದು ಅದ್ಭುತವಾದ ಮಾತಿನ ಮೂಲಕ ಈ ವಿಡಿಯೋನ ಸಮಾಪ್ತಿಗೊಳಿಸಿ ಈ ಇಡೀ ಕುಟುಂಬಕ್ಕೆ ಧನ್ಯವಾದ ಹೇಳ್ತೀನಿ. ಅಮ್ಮನ ಧನ್ಯವಾದ, ಮೇಡಮ್ ತಮಗೂ ಧನ್ಯವಾದ ಸರ್, ಹ್ಯಾಟ್ಸ್ ಆಫ್ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಖುಷಿ ಆಯಿತು ಬಂದಿದ್ದು. ತುಂಬ ತರಟೆ ಹೊಡೆಸಿದ್ರೆ ಊಟ ಮಾಡ್ಬೇಕು ನಾವು. ಕಲಾಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಮ್ಮದು ಒಂದು ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ಯಾವಾಗಲಾದರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ಹೊಸ ಕಾರ್ಯಕ್ರಮ ನಾಯಕ ವಿತ್ ವಿನಾಯಕ ಅಂತ ಬರ್ತಾ ಇದೆ. ಅದರಲ್ಲಿ ಸುಮಾರು ಜನ ನಟರು, ಆ್ಯಕ್ಟರ್ಸು, ಪೊಲಿಟೀಷಿಯನ್ಸು,
ಸಮಾಜದ ಎಲ್ಲ ಭಾಗಗಳಿಂದನೂ ಜನನ ಕರ್ಕೊಂಬಂದು ಸೇರಿಸಿ ಒಂದು ಹೊಸ ಟಾಕ್ ಶೋ ಮಾಡ್ತಾ ಇದ್ದೀವಿ. ಕನ್ನಡದ ಮೊದಲ ಪಾಡ್ಕ್ಯಾಸ್ಟ್ ಅಂತ ಕೂಡ ಹೆಮ್ಮೆಯಿಂದ ಹೇಳ್ಕೋತೀವಿ. ಪ್ಲೀಸ್ ನೋಡಿ, ನಮ್ಮನ್ನು ಹರಿಸಿ ಹಾರೈಸಿ, ಇವ್ರನ್ನೂ ಸಬ್ಸ್ಕ್ರೈಬ್ ಮಾಡಿ, ಆದರೆ ನಮಗೂ ಮಾಡಿ. ಎಸ್ ಎಸ್, ಸೇಟ್ ತಿಳ್ಸ್ಕೊಳೋದ್ರೆ ಇಬ್ಬರು ಮೇಲೆ ಒಟ್ಟಿಗೆ ತಿಳ್ಸ್ಕೊಳ್ಳಿ. ಧನ್ಯವಾದ. ಥ್ಯಾಂಕ್ ಯು, ಥ್ಯಾಂಕ್ ಯು.